ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಸ್ಟೂಡೆಂಟ್ಸ್ ಅಂಡ್ ಸೊ ಈ ಒಂದು ದಿನ ವಿಜಯವಾಣಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಈ ಥರ ಒಂದು ಹೆಡ್ಲೈನ್ಸ್ ಬಂದಿದೆ ನಿಮ್ಮೆಲ್ಲರಿಗೂ ಆಲ್ರೆಡಿ ಇದು ತಿಳಿದಿರೋ ವಿಚಾರ ಸೊ ಏನೆಲ್ಲ ಬಂದಿದೆ ನೋಡ್ತಾ ಹೋಗೋಣ ಪದವೀಧರ ಶಿಕ್ಷಕರ ಅಂತಿಮ ಆಯ್ಕೆ ಪಟ್ಟಿ ನೆನ್ಪಿಟ್ಕೊಳ್ಳಿ ಮುಖ್ಯ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿ ಎರಡು ಒಂದೇ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆರರಿಂದ ಎಂಟು ತರಗತಿ ನೇಮಕಾತಿ ಸಂಬಂಧ ಅಂತಿಮ ಪಟ್ಟಿಗೆ ಆಯ್ಕೆ ಪಟ್ಟಿಯನ್ನು ಶಿಕ್ಷಣ ಇಲಾಖೆ ಪ್ರಕಟಿಸಿದ್ದು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ ಈ ಅಭ್ಯರ್ಥಿಗಳಿಗೆ ಜೂನ್ ಮೊದಲ ವಾರದಲ್ಲಿ ನೇಮಕಾತಿ ಪತ್ರ ನೀಡಲಾಗುತ್ತದೆ ಸೊ ಇಟ್ಸ್ ಕನ್ಫರ್ಮ್ ಜೂನಲ್ಲಿನೇ ಆರ್ಡರ್ ಕೊಡೋದವರು ಓಕೆ ಸೊ ಮುಂದೆ ನೋಡೋಣ ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದ ವೇಳೆಗೆ ಕರ್ತವ್ಯಕ್ಕೆ ನಿಯೋಜಿಸಲು ಕ್ರಮ ವಹಿಸಲಾಗುವುದು ಅಂತ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಬಟ್ ಮುಂದಿನ ಜೂನ್ಗೆ ಇವರು ಬಿ ಸಿ ನಾಗೇಶ್ ಅವರು ಇರ್ತಾರೋ ಇಲ್ಲೋ ಅನ್ನೋದೇ ಕ್ವೆಶನ್ ಮಾರ್ಕು ಅವರು ಆಬ್ವಿಯಸ್ಲಿ ಇರೋದಿಲ್ಲ ಓಕೆ ಸೊ ಅವರೇನಾದರೂ ಅದೇ ಸರ್ಕಾರ ಬಂದು ಅದೇ ಶಿಕ್ಷಣ ಮಂತ್ರಿ ಆದರೆ ಮಾತ್ರ ಇರ್ತಾರೆ ಹೈಕೋರ್ಟ್ ಆದೇಶದಂತೆ ತಂದೆಯ ಆದಾಯ ಪ್ರಮಾಣಪತ್ರ ಸಲ್ಲಿಸಿದ್ದ ಮಹಿಳಾ ಅಭ್ಯರ್ಥಿಗಳನ್ನು ಪರಿಗಣಿಸಿ ಫೆಬ್ರವರಿ ಇಪ್ಪತ್ತೇಳರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಆಕ್ಷೇಪಣೆ ಆಹ್ವಾನಿಸಿತ್ತು ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಮಂದಿಯನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳ ಎಲ್ಲ ಮೂಲ ದಾಖಲೆಗಳನ್ನು ಸೇರಿ ಇನ್ನಿತರೆ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಮೇ ಜೂನ್ನಿಂದ ಆರಂಭವಾಗುವ ಮುಂದಿನ ಶೈಕ್ಷಣಿಕ ಸಾಲಿನ ವೇಳೆಗೆ ಶಾಲೆಗಳಿಗೆ ಕರ್ತವ್ಯಕ್ಕೆ ನಿಯೋಜಿಸಲು ಕ್ರಮವಹಿಸಲಾಗುವುದು ಸೊ ಜೂನ್ನಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ಹೇಳಿದ್ದೀವಿ ನಾವು ಆ್ಯಕ್ಚುಲಿ ಮೇ ಇಪ್ಪತ್ತೆಂಟರಿಂದನೇ ನಾವು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಓಕೆನಾ ಹಾಗಾಗಿ ಮೇ ಜೂನ್ ಅಂತ ಹೇಳಿದ್ದಾರೆ ಅವರು ಓಕೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಅದು ಮೇ ಇಪ್ಪತ್ತೆಂಟರಾಗಲಿ ಜೂನ್ ಫಸ್ಟ್ ವಾರ ಆಗಲಿ ಅಥವಾ ಸೆಕೆಂಡ್ ವಾರ ಆಗಲಿ ಓಕೆನಾ ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ ಆ ಪಾಯಿಂಟ್ಸ್ ಹೇಳಿಬಿಡ್ತೀನಿ ನಾನು ಸೊ ಮೊದಲೇದಾಗಿ ಹದಿಮೂರು ನೂರ ಮೂರು ಸಾವಿರ ಸಾರಿ ಹದಿಮೂರು ಸಾವಿರದ ಮುನ್ನೂರ ಅರವತ್ತ್ಮೂರಿತ್ತು ಸೊ ಅದು ಎಲ್ಲ ಕೋರ್ಟ್ ಆದೇಶ ಪರಿಗಣಿಸಿ ಮಾಡಿದಾಗ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂದಿತ್ತು ನೆಕ್ಸ್ಟ್ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಆಕ್ಷೇಪಣೆ ಆಧಾರದ ಮೇಲೆ ಒಬ್ಬ ಕ್ಯಾಂಡಿಡೇಟ್ ಎಕ್ಸ್ಟ್ರಾ ಬಂದಿದೆ ಓಕೆ ನೆಕ್ಸ್ಟ್ ಇದರಲ್ಲಿ ಹೈಕೋರ್ಟ್ ಆದೇಶಿಸಿದಂತೆ ಎಷ್ಟು ಆಕ್ಷೇಪಣೆಗಳು ಬಂದಿದ್ವು ಅಂದರೆ ಸುಮಾರು ಏಳ್ನೂರಕ್ಕೂ ಅಧಿಕ ಆಕ್ಷೇಪಣೆಗಳು ಬಂದಿರ್ತವೆ ಸೊ ಅದರಲ್ಲಿ ಯಾವುದಾವುದೆಲ್ಲ ವ್ಯಾಲಿಡ್ ಆಕ್ಷೇಪಣೆಗಳನ್ನು ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸೊ ಯಾವುದೆಲ್ಲ ವ್ಯಾಲಿಡ್ ಅಲ್ಲ ಅದನ್ನೆಲ್ಲ ಕೈಬಿಟ್ಟು ಇದು ಒಂದು ಪಟ್ಟಿಯನ್ನು ತಯಾರಿ ಮಾಡಿರ್ತಾರೆ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು ಅವರು ಇಲ್ಲಿ ನಿಮಗೆ ಡೇಟನ್ನು ಅನೌನ್ಸ್ ಮಾಡಿಲ್ಲ ಎಲ್ಲ ಮೂಲ ದಾಖಲೆಗಳ ಪರಿಶೀಲನೆ ಸೇರಿ ಇನ್ನಿತರ ಪ್ರಕ್ರಿಯೆಗಳು ಅಂದರೆ ಕೌನ್ಸಲಿಂಗ್ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋಕ್ಕಾಗಲ್ಲ ನಾವು ಸೊ ಡಾಕ್ಯುಮೆಂಟ್ ಸಬ್ಮಿಷನ್ ಇದು ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಷನ್ ನೀವೊಂದು ಫೈಲ್ ತೊಗೊಂಡೋಗಿ ಅದರಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಟು ಅವರಿಗೆ ಕೊಟ್ಬಿಡೋದು ಇದು ಕೌನ್ಸಲಿಂಗ್ ಆದಮೇಲೆ ಇರುತ್ತೆ ನೋಡೋಣ ಈ ಸರಿ ಏನಾಗುತ್ತೆ ಅಂಥೇಳಿ ಓಕೆ ಸೊ ಒಂದು ದೀರ್ಘ ಉಸಿರನ್ನ ಬಿಡಿ ನೋಡೋಣ ಮುಂದೆ ಏನೇನೆಲ್ಲ ಆಗುತ್ತೆ ಡೆವಲಪ್ಮೆಂಟ್ ಸೊ ಹೋಪ್ ಫಾರ್ ದ ಬೆಸ್ಟ್ ಸೊ ಶೀಘ್ರ ನೇಮಕಾತಿ ಅಂತ ಹೇಳಿದರೆ ಶೀಘ್ರ ನೇಮಕಾತಿ ಪತ್ರ ಅಂದ್ರೇ ಅದು ಮೇ ಅಥವಾ ಜೂನ್ ಹೇಗೂ ನಾವು ಇವಾಗ ಮಾರ್ಚ್ ಮಧ್ಯ ಭಾಗದಲ್ಲಿ ಬಂದಿದ್ದೀವಿ ಸೊ ಇವಾಗ ನೆಕ್ಸ್ಟು ಕೋಡ್ ಆಫ್ ಕಂಡಕ್ಟ್ ಏಪ್ರಿಲ್ ಒಂದು ತಿಂಗಳು ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದರೆ ಸೊ ನಿನ್ನೆ ವಿಶಾಲ್ ಅವರು ಮಾತಾಡ್ತಾ ಇರುವ ಹಾಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದರು ಇದು ಟ್ರೈನಿಂಗ್ ಯಾವಾಗ ಕೊಡೋಕ್ಕೆ ಸಾಧ್ಯ ಅಂತಂದರೆ ಕೌನ್ಸ್ಲಿಂಗ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಟ್ರೈನಿಂಗ್ ಕೊಡ್ತಾರೆ ಸೊ ಈ ಡಾ ಎಲ್ಲ ಆದಮೇಲೆ ಸುಮ್ಮನೆ ಕುಂದರ್ಸಿ ಡ ಆರ್ಡ್ರ್ ಕಾಪಿ ಡೈರೆಕ್ಟ್ ಕೊಡೋದಕ್ಕಿಂತ ಅವ್ರು ಏನು ಮಾಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಆ ಮೀನ್ ವಾಯಿಲ್ ಸಿಂಧುತ್ವವನ್ನು ಮಾಡಿಸ್ಕೊಂಬರ್ರಿ ಅಂತ ಎಲ್ಲ ಹೇಳ್ತಾರೆ ಸೊ ಅದು ಎಲ್ಲರೂ ಸಿಂಧುತ್ವ ಮಾಡಿಸೋದಕ್ಕೂ ಸೊ ಇವಾಗ ಆರಾಮ್ ಒಂದರಿಂದ ಎರಡು ತಿಂಗಳು ಟೈಮ್ ಇರುತ್ತೆ ಎಲ್ಲರೂ ಸಿಂಧುತ್ವ ಮಾಡಿಸ್ಕೊಂಬರ್ಬೋದು ಎಲ್ಲರಿಗೂ ಅಟ್ ಎ ಟೈಮ್ ಆರ್ಡ್ರ್ ಕಾಪಿ ಕೊಡ್ತಾರೆ ಈ ಬಾರಿ ಸೊ ಅವ್ರಿಗೊಂದು ಸರಿ ಇವ್ರಿಗೊಂದು ಸರಿ ಕೊಡಲ್ಲ ಅಂತ ಅನಿಸ್ತದೆ ಲಿಟ್ಸಿ ഓക്കെ വീഡിയോ എട്ട് ആയിരുന്നു ലൈക് മാോ ഇല്ലാതെ ഡിസ്ലൈക്ബോ മറ്റൊന്ന് വീഡിയോ ജീവിതത്തിൽ നിന്ന് ബീനീന അല്ലവർ ടേക്ക് കേർ